ರಾಣಿ ಕೆನ್ನಮ್ಮವರು ಎಲ್ಲ ಇರಬೇಕು ಇಲ್ಲ ಇರಲಿ ಇರಲಿ ನಾಳೆಯಿಂದ ಮಹಿಳಾ ಘಟಕ ಫುಲ್ ಸ್ಟ್ರಾಂಗ್ ಆಗಬೇಕು ಏನು ಕ್ರಮ ಏನು ಬಾಲಿವುಡ್ ನಲ್ಲಿ ಸುಶಾಂತ್ ಸಿಂಗ್ ನ ಅನುಮಾನಾಸ್ಪದ ಸಾವಾಯಿತು ಅದಾದ ನಂತರ ಬೆಳವಣಿಗೆಗಳಲ್ಲಿ ಆ ಒಂದು ಆ ಸಾವಿನಲ್ಲಿ ಡ್ರಗ್ಸ್ ನ ಕಂಪ್ಯೂಟರ್ ವಾಸನೆ ಕೂಡ ಒಡೆದಿತ್ತು ಅದು ಬಾಲಿವುಡ್ ನಿಂದ ಇವತ್ತು ನಮ್ಮ ಬಾಳ ಬಾಳ ಇಷ್ಟು ವರ್ಷ ಘನತೆಯನ್ನ ಉಳಿಸಿಕೊಂಡು ಬಂದಂತ ನಮ್ಮ ಕನ್ನಡ ಚಿತ್ರರಂಗಕ್ಕೂ ಕೂಡ ಅಂತೆ ಸ್ಯಾಂಡಲ್ವುಡ್ ನ ಸ್ಕ್ಯಾಂಡಲ್ವುಡ್ ಆಗಿ ಇವತ್ತು ಅನುಮಾನದಿಂದ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂತ ಸಂದರ್ಭದಲ್ಲಿ ಏನಿವತ್ತು ಇಡೀ ದೇಶಕ್ಕೆ ಮಾದರಿ ಆಗಬೇಕಾಗಿದ್ದಂತ ಸಮಾಜಕ್ಕೆ ಉತ್ತಮವಾದ ಸಂದೇಶಗಳನ್ನು ಕೊಡಬೇಕಾಗಿದ್ದಂತ ಡಾಕ್ಟರ್ ರಾಜಕುಮಾರ್ ಅವರ ಬಂಗಾರದ ಮನುಷ್ಯ ಸಿನಿಮಾವನ್ನ ನೋಡಿ ಸಾಕಷ್ಟು ಜನ ಹಳ್ಳಿಗೆ ಹೋಗಿ ರೈತರಾದಂತದ್ದು ಇದೆ ಆದರೆ ಇವತ್ತಿನ ಯುವ ಪೀಳಿಗೆಗೆ ಸಂದೇಶ ಕೊಡಬೇಕಾಗಿರತಕ್ಕಂತ ಸ್ಟಾರ್ ನಟ ನಟಿಯರು ಅವರು ಕೊಡ್ತಾ ಇರೋ ಸಮಾಜಕ್ಕೆ ಸಂದೇಶವಾದರೂ ಏನು ಅನ್ನುವಂಥದ್ದು ಮೊದಲು ನಾವು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಅದೇ ರೀತಿ ಈ ಒಂದು ಸ್ಯಾಂಡ್ ಈ ಒಂದು ಈ ಮಾದಕ ವಸ್ತುಗಳ ಸಾಗಾಣಿಕೆಯಲ್ಲಿ ಮತ್ತು ಪೂರೈಕೆಯಲ್ಲಿ ಮತ್ತೆ ಅದನ್ನು ತಗೊಳ್ಳುವಂಥದ್ರಲ್ಲಿ ಬಹಳ ಮುಖ್ಯವಾಗಿ ಪ್ರಬಲವಾದ ರಾಜಕಾರಣಿಗಳ ಮಕ್ಕಳ ಹೆಸರು ಚಿತ್ರ ನಟನಟಿಯರ ಹೆಸರು ಐಎಎಸ್ ಆಫೀಸರ್ ಉನ್ನತ ಅಧಿಕಾರಿಗಳ ಮಕ್ಕಳ ಹೆಸರು ಎಲ್ಲನೂ ತಳುಕು ಹಾಕ್ಕೊಂಡಿದ್ದಾವೆ 2008 ರಲ್ಲಿ ಮಂಚನಬಲೆಯಲ್ಲ ಬಳಿ ನಡೆದಂತ ರೇವಪಾಟಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ದಾಳಿ ಮಾಡಿ ಅವತ್ತು ಸಾಕ್ಷಿ ಪುರಾವೆಗಳ ಸಮೇತ ನಾವು ಹಿಡಿದು ಕೊಟ್ಟಿದ್ರು ಕೂಡ ಆ ಒಂದು ಪ್ರಕರಣ ಮುಚ್ಚಿಹೋಯಿತು ಅದಾದ ನಂತರ ಅವತ್ತೇ ಅದರ ಬೆನ್ನು ಬಿದ್ದು ಅದರ ಆಳವನ್ನು ಕೆದಕಿದ್ರೆ ಖಂಡಿತ ಇವತ್ತಿಗೆ ಈ ದುಸ್ಥಿತಿ ಮುಟ್ತಾ ಇರಲಿಲ್ಲ ಇವತ್ತು ದುರಂತ ಅಂದರೆ ಕನಿಷ್ಠ ಪಕ್ಷ ಈಗಲಾದ್ರೂ ಇದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ಯಾವುದೇ ಕಾರಣಕ್ಕೂ ನಮ್ಮ ಪೊಲೀಸರು ದಕ್ಷರಿದ್ದಾರೆ ಆದರೆ ಅವರಿಗೆ ತನಿಖೆ ಮಾಡೋಕೆ ಅವಕಾಶ ಸಿಗ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಒಂದು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿಯನ್ನು ರಚನೆ ಮಾಡಿ ಆ ಒಂದು ಇದನ್ನ ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳಗದಿಂದ ನಾವು ಮಂಚನಬೆಲೆ ಡ್ಯಾಮ್ ಹೋರಾಟದಲ್ಲಿ ಅಲ್ಲಿ ಅನೇಕ ಜನ ಸೇರಿ ಸಾವಿರಾರು ಜನ ಏನು ಮಾದಕ ವಸ್ತುಗಳ ಸಾಗಾಣಿಕೆ ಮಾಡಿದ್ರ ಮುಖಾಂತರ ಅಲ್ಲಿ ಈವೆಂಟ್ಸ್ ಮಾಡಿ ಎಂಜಾಯ್ ಮಾಡ್ತಾಯಿದ್ರು ಅಂಥ ಸಮಯದಲ್ಲಿ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ತಂಡ ಅಲ್ಲಿ ನುಗ್ಗಿ ಅವತ್ತು ಏನು ನೇರವಾಗಿ ಹಿಡಿದುಕೊಟ್ಟರು ನಮ್ಮ ಪೊಲೀಸ್ ಇಲಾಖೆಗೆ ಅವತ್ತು ನಾವು ತೋರಿಸ್ಕೊಟ್ಟಿದ್ದೀವಿ ಇಲ್ಲಿ ಇಂತಿಂಥ ಕಡೆ ಹಿಂಗಿಂಗೆ ನಡೀತಾ ಇದೆ ಅಂತ ಆದರೂ ಅವತ್ತು ಕ್ರಮ ತಗೊಂಡಿಲ್ಲ ಇವತ್ತು ಗೊತ್ತಾಗ್ತಾ ಇದೆ ಇವತ್ತು ಇಡೀ ದೇಶಕ್ಕೆ ಹರಡ್ಕೊಂಡಿದೆ ಇದು ಬರೀ ಕರ್ನಾಟಕ ಒಂದೇ ಅಲ್ಲ ಚಿತ್ರನಟರಲ್ಲ ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಇವತ್ತು ಏನಾಗ್ತಾ ಇದೆ ಅವ್ರು ನೆಗೆದು ಬಿದ್ದು ಸಾಯಲಿ ನಮಗೇನು ಬೇಕಾಗಿಲ್ಲ ಆದರೆ ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಇವತ್ತು ಶಾಲೆಗೆ ಕಳಿಸ್ಬೇಕಾ ಬೇಡ ಕಾಲೇಜಿಗೆ ಕಳಿಸ್ಬೇಕಾ ಬೇಡ ಅನ್ನೋದು ಇವತ್ತು ತುಂಬ ನೋವಾಗ್ತಾ ಇದೆ ಸ್ನೇಹಿತರೆ ಇವತ್ತು ನಮ್ಮ ಇಲಾಖೆಗಳಿಗೆ ನಾವು ನೇರವಾಗಿ ಹೇಳ್ತೀವಿ ಇವತ್ತು ಕಾಲೇಜುಗಳ ಹತ್ರ ಹೋದ್ರೆ ಆ ಮಾಫಿಯಾ ಈಸಿಯಾಗಿ ಕೈಗೆ ಸಿಗುತ್ತೆ ಒಬ್ಬ ಸಣ್ಣ ಹುಡುಗನ ಹಿಡ್ಕೊಂಡ್ರೆ ಅವನೇ ಹಿಡ್ಕೊಟ್ಬಿಡ್ತಾನೆ ಅಂತ ಮಾಫಿಯಾ ಇಡೀ ರಾಜ್ಯದಲ್ಲಿ ಕಾಲೇಜುಗಳಲ್ಲಿ ಬೆಳೀತಾ ಇದೆ ಆಮೇಲೆ ಪಬ್ಗಳಲ್ಲಿ ಕ್ಲಬ್ಗಳಲ್ಲಿ ನಿರಂತರವಾಗಿ ನಡೀತಾ ಇದೆ ಹಾಗಾಗಿ ಇದನ್ನ ಈ ಕೂಡಲೇ ಹೈಕೋರ್ಟ್ ಮುಖಾಂತರ ನ್ಯಾಯಾಧೀಶರ ಮುಖಾಂತರ ಇದನ್ನ ಉನ್ನತ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಖಂಡಿತವಾಗ್ಲೂ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದೀವಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಆತ್ಮೀಯ ಬಂಧುಗಳೇ, ಇವತ್ತು ಮಾದಕ ವಸ್ತುಗಳನ್ನು ಅಕ್ರಮವಾಗಿ ಮಾರಾಟ ಮಾಡೋದು ಸಾಗಾಣಿಕೆ ಮಾಡುವರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟ ಮೊದಲನೇ ಹೋರಾಟ ಅಲ್ಲ. ಈ ಹಿಂದೆ ಪ್ರವೀಣ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಏನು ಬೆಂಗಳೂರು ನಗರದ ಹೊರ ವಲಯದಲ್ಲಿ ಮಂಚನಬೆಲೆ ಡ್ಯಾಮ್ ಹತ್ತಿರ ಒಂದು ರೇವು ಪಾರ್ಟಿ ನಡೀತಾ ಇತ್ತು. ಆ ರೇವು ಪಾರ್ಟಿಯಲ್ಲಿ ಮಾದಕ ವಸ್ತುಗಳು ಕೊಡ್ತಾ ಇದ್ದಾರೆ ಅನ್ನೋವಂಥ ಮಾಹಿತಿ, ಖಚಿತ ಮಾಹಿತಿ ಆಧಾರದ ಮೇಲೆ ಪ್ರವೀಣ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡಿದ್ವು. ಹೋರಾಟ ಮಾಡಿದಾಗ ಅವರೆಲ್ಲ ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅನಂತರ ಪೊಲೀಸರನ್ನ ಕರ್ಕೊಂಡು ಬಂದು
ಸುಮಾರು ಪೊಲೀಸರು ಅಲ್ಲಿಗೆ ಬರಬೇಕಾದ್ರೆ 2 ಗಂಟೆಗಳ ಕಾಲ ಬೇಕು ತೌರೇಕರೆಯಿಂದ ಮಂಚನಬೆಲೆ ಡ್ಯಾಮ್ಗೆ ಬರೋದಕ್ಕೆ 2 ಗಂಟೆಗಳ ಕಾಲ ಬೇಕಾಯಿತು ಪೊಲೀಸರು ಅನೇಕರನ್ನ ಬಂಧಿಸಿದ್ರು ಕೇಸನ್ನ ಹಾಕಿದ್ರು ಪೊಲೀಸರು ಅವರ ಕರ್ತವ್ಯವನ್ನ ಮಾಡಿದರೆ ಆದರೆ ರಾಜಕಾರಣಿಗಳು ಶ್ರೀಮಂತರು ಅದನ್ನ ಮುಚ್ಚಾಕುವಂತ ಕೆಲಸವನ್ನ ಮಾಡಿದ್ರು ಹಾಗೆ ನೇರವಾಗಿ ಹೇಳ್ತೀನಿ ನಾನು ಕೆಲವು ರಾಷ್ಟ್ರೀಯ ಚಾನೆಲ್ಗಳು ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಗುಂಡಗಳು ಅಂತ ಕರೆದ್ರು ರಾಷ್ಟ್ರೀಯ ಚಾನೆಲ್ಗಳು ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಗುಂಡಗಳು ಅಂತ ಕರೆದ್ರು ಆ ಸಂದರ್ಭದಲ್ಲಿ ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ರಾಷ್ಟ್ರೀಯ ಚಾನೆಲ್ ಅಲ್ಲಿ ನಾವು ಇದ್ದು ಅಂದಿನ ಕಮಿಷನರ್ ಆದ ಶಂಕರ್ ಬಿದ್ರಿ ಇದ್ದರು ಹಾಗೆ ಅಂದಿನ ಗೃಹ ಸಚಿವರಾದಂತ ವಿಎಸ್ ಆಚಾರ್ಯರು ಸಹ ನಮ್ಮ ಜೊತೆಲಿದ್ರು ಅವರು ನೇರವಾಗಿ ನಮ್ಮನ್ನ ಹುಗಳಿ ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯರು ಮಾಡಿದ್ದು ಸರಿ ಇದೆ ಕೇವಲ ಕೆಲವು ಇನ್ಫ್ಲುಯೆನ್ಸ್ ಇಟ್ಕೊಂಡು ರೇವು ಪಾರ್ಟಿಯನ್ನ ಮಾಡ್ತಾರೆ ಇನ್ಫ್ಲುಯೆನ್ಸ್ ಇಟ್ಕೊಂಡು ರೇವು ಪಾರ್ಟಿಯನ್ನ ಮಾಡ್ತಾರೆ ಅಲ್ಲಿ ಏನು ಬರುತ್ತೆ ಏನು ಹೋಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಪೊಲೀಸ್ ಇಲಾಖೆಯನ್ನು ಸಹ ಕತ್ತಲಲ್ಲಿಟ್ಟು ಈ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅಂತ ಅಂದಿನ ಕಮಿಷನರ್ ಮತ್ತು ಗೃಹ ಸಚಿವರು ನಮ್ಮನ್ನು ಅಭಿನಂದಿಸಿದ್ರು ಆದರೆ ಮುಂದಿನ ದಿನಗಳಲ್ಲಿ ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಬೆಂಗಳೂರಾಗಲಿ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಾಗಲಿ ತಾಲೂಕಿನಲ್ಲಾಗಲಿ ಯಾವುದೇ ರೇವ್ ಪಾರ್ಟಿಗಳು ನಡೆದರೂ ಸಹ ಪೊಲೀಸ್ ಇಲಾಖೆಯವರ ಸಮ್ಮುಖದಲ್ಲೇ ನೀವು ಪರ್ಮಿಷನ್ ಅನ್ನು ಕೊಡಬೇಕು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಹ ಅಲ್ಲಿ ಇರಬೇಕು ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತೀವಿ ಯಾಕೆಂದ್ರೆ ರೇವು ಪಾರ್ಟಿ ನಮ್ಮ ಸಂಸ್ಕೃತಿ ಅಲ್ಲ ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಬಂಧುಗಳೇ ನಾವು ಇವತ್ತು ನಮ್ಮ ದೇಶದ ಮುಂದಿನ ಪ್ರಜೆಗಳು ವಿದ್ಯಾರ್ಥಿಗಳಿರ್ಬೋದು ಅನೇಕ ಪ್ರತಿಭಾವಂತರಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಅವರ ಪ್ರತಿಭೆಗಳು ಸುಟ್ಟು ಕರಕಲಾಗ್ತಾ ಇದೆ ಏನು ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಆಸ್ಪತ್ರೆಗಳನ್ನು ಸೇರ್ತಾ ಇದ್ದಾರೆ ಅದರಿಂದ ನಾವು ಸಹ ಕಾಲೇಜುಗಳಿಗೆ ತೆರಿ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಆತ್ಮೀಯ ಬಂಧುಗಳೇ ಕರ್ನಾಟಕ ರಕ್ಷಣಾ ವೇದಿಕೆ 2008 ಮಂಚನಬೆಲೆ ಡ್ಯಾಮಲ್ಲಿ ನಡೆದಂಥ ರೇವ್ ಪಾರ್ಟಿಯನ್ನು ನಾವೆಲ್ಲ ಹೋಗಿ ರಾತ್ರಿ 2 ಗಂಟೆಗೆ ಹೋಗಿ ಹಿಡಿದುಕೊಟ್ಟಿವಿ ಪೊಲೀಸರಿಗೆ ಆವತ್ತೇ ನಮ್ಮ ಇಲಾಖೆ ಮತ್ತು ನಮ್ಮ ಸರ್ಕಾರಗಳು ಕಠಿಣ ಕ್ರಮವನ್ನು ಕೈಗೊಂಡಿದ್ರೆ ಇವತ್ತು ಆ ಪುನರಾವರ್ತನೆ ಆಗ್ತಾ ಇದ್ದಿಲ್ಲ ಅದಾದಮೇಲೆ ನಿರಂತರವಾಗಿ ಎಲ್ಲೆಲ್ಲಿ ಗಾಂಜಾ ಸಿಗ್ತವೆ ಎಲ್ಲೆಲ್ಲಿ ರೇವ್ ಪಾರ್ಟಿ ಮಾಡ್ತಾರೆ ಅಂತೇಳಿ ಅನೇಕ ಸಂದರ್ಭದಲ್ಲಿ ಫೇಸ್ಬುಕ್ ಮುಖಾಂತರ ವಾಟ್ಸಪ್ ಮುಖಾಂತರ ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನ ಪಟ್ಟಿವೆ ಆದರೆ ಇಲ್ಲಿಯ ತನಕ ಸರ್ಕಾರ ಯಾವುದೇ ಕೆಲಸವನ್ನು ಮಾಡಿಲ್ಲ ನಾವು ಇವತ್ತು ಯಾಕೆ ಬೀದಿಗೆ ಇಳಿದೀವಿ ಅಂದರೆ ಇವತ್ತು ನಮಗೆ ಚಿತ್ರನಟರ ಮತ್ತು ನಟಿಯರ ಬಗ್ಗೆ ನಮ್ಗೆ ಯಾವುದೇ ಒಂದು ನಿರೀಕ್ಷೆ ಇಲ್ಲ ನಮಗಿರುವಂಥದ್ದು ನಮ್ಮ ಯುವಕರ ಮಕ್ಕಳ ಮೇಲೆ ಶಾಲಾ ವಿದ್ಯಾರ್ಥಿಗಳ ಮೇಲೆ ಇವತ್ತು SLC PUC ಎಷ್ಟು ಪ್ರತಿಷ್ಠಿತ ಕಾಲೇಜ್ಗಳಿಗೆ ಡ್ರಗ್ಸ್ಗಳು ಬರ್ತಾ ಇದ್ದಾವೆ ಗಾಂಜಾಗಳು ಬರ್ತಾ ಇದ್ದಾವೆ ಇದನ್ನು ತನಿಖೆ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇವತ್ತು ಅನೇಕ ಕಡೆ ರೇವ್ ಪಾರ್ಟಿಗಳಾಗ್ತಾ ಇದ್ದಾವೆ ಡಿಸ್ಕೋಥೆಕ್ಗಳು ನಡೀತಾ ಇದ್ದಾವೆ ಪಬ್ಗಳಲ್ಲಿ ನಡೀತಾ ಇದ್ದಾವೆ ಎಲ್ಲ ಕಡೆಯೂ ಡ್ರಗ್ಸ್ ಬರ್ತಾ ಇದ್ದಾವೆ ಇದರ ಹಿಂದ್ಗಡೆ ಪ್ರಭಾವಿ ರಾಜಕಾರಣಿಗಳ ಮಕ್ಕಳಿದ್ದಾರೆ ಚಿತ್ರನಟರಿದ್ದಾರೆ ಅಧಿಕಾರಿಗಳ ಮಕ್ಕಳಿದ್ದಾರೆ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಪೊಲೀಸರು ಯಾವ ಹಂತದಲ್ಲಿ ಬೇಕಾದರೂ ತನಿಖೆಯನ್ನು ಕೈ ಬಿಡ್ಬೋದು ಅಥವಾ ಸರ್ಕಾರ ಯಾವುದೇ ಹಂತದಲ್ಲಿ ತನಿಖೆಯನ್ನು ಕೈ ಬಿಡಬಹುದು ಅದಕ್ಕಾಗಿ ಹೈಕೋರ್ಟ್ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಈ ತನಿಖೆಯನ್ನು ನಡೆಸಬೇಕು ಕರ್ನಾಟಕವನ್ನು ನಶೆ ಮುಕ್ತವಾಗಿ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಹಿಂದೆ ರಾಜ್ಕುಮಾರ್ ಅವರ ಸಿನಿಮಾವನ್ನು ನೋಡಿ ಮಣ್ಣಿನ ಮಗ ಸಿನಿಮಾವನ್ನು ನೋಡಿ ಎಷ್ಟೋ ಜನ ಉದ್ಯಮಿಗಳು ಉದ್ಯೋಗಕ್ಕೆ ಗುಡ್ ಬೈ ಹೇಳಿ ಊರಲ್ಲಿ ರೈತರಾಗಿದ್ದಾರೆ ಆದರೆ ಇವತ್ತು ನಾವು ಈ ಚಿತ್ರ ನಟರನ್ನ ನೋಡಿ ನಟಿಯರನ್ನ ನೋಡಿ ಗಾಂಜಾ ಸೇವನೆ ಮಾಡಬೇಕಾ ನಾವೆಲ್ಲ ಅಥವಾ ಡ್ರಗ್ಸ್ ತಗೋಬೇಕಾ ಆ ಪರಿಸ್ಥಿತಿ ಬರ್ತಾ ಇದೆ ಈ ಕೂಡಲೇ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಆ ರೀತಿ ಕ್ರಮ ತಗೊಂಡಿಲ್ಲ ಅಂದರೆ ನಾವೇ ಅವ್ರನ್ನ ಹಿಡಿದು ಕೊಡಬೇಕಾಗತ್ತೆ ಅವ್ರ ವಿರುದ್ಧ ನಾವೇ ಕಠಿಣವಾದ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಸರ್ಕಾರಕ್ಕೆ